ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನಮ್ಮ ದೇವಾನಂದ ಡೆಲ್ಲಿಗೆ ಹೋದಾಗೆಲ್ಲ ಅವ್ರ ಮನೆಯಲ್ಲೇ ಇಳ್ಕೊಳ್ತಿದ್ದ. ಒಬ್ರಿಗೊಬ್ರು ಬಹಳ ಕ್ಲೋಸ್ ಆಗಿ ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಪ್ರತಿ ಬಾಗೆ ದೇವಾನಂದ ಮಾತು ಆಡ್ಬಿಟ್ಟಿದ್ದಂತೆ. ಅವರಿಬ್ರು ಒಟ್ಟೊಟ್ಟಿಗೆ ಓಡಾಡ್ತಿದ್ದೀನಿ. ಅವ್ರ ಸ್ನೇಹ ನೋಡಿ ಒಬ್ರಿಗೊಬ್ರು ಇಷ್ಟಪಡ್ತಿದ್ದಾರೆ ಅಂತಾನೆ ಈ ಮದುವೆ ಪ್ರಸ್ತಾಪ ಬಂದಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಇಷ್ಟಪಡ್ತಿದ್ದ ಹುಡುಗಿನ ನಾನು ಮದುವೆ ಆಗೋದಿಲ್ಲ ಅಂತ ದೇವಾನಂದ ಹೇಳಿದ್ದು ಕೇಳಿ ನಮಗೆಲ್ಲ ತುಂಬ ಆಶ್ಚರ್ಯ ಆಗೋಯ್ತು. ಪ್ರತಿಭಾ ಮನಸ್ಸು ಮುರಿದು ಹೋಗೋದನ್ನು ನೋಡಿಕೊಂಡು ನಾನು ಸುಮ್ಮನೆ ಕೂತ್ಕೋಬೇಕಾ? ದೇವಾನಂದನ ಮನಸ್ಸನ್ನು ಬದಲಾಯಿಸಿರೋದು ನೀವು, ಪ್ರತಿಭಾಗೆ ನೀವು ಮಾಡ್ತಾ ಇರೋ ಮೋಸ ಅಲ್ವಾ? ನಾನು ಗೌರವವಾಗಿ ನಿನ್ನನ್ನು ನನ್ನ ಮನೆಗೆ ಕರೆಸ್ಕೊಂಡು ಬುದ್ಧಿ ಹೇಳಿದೆ. ದೇವಾನಂದ ಬೇರೆ ಯಾರನ್ನು ಇಷ್ಟಪಡ್ತಾ ಇದ್ದಾನೆ ಅವನಿಗೆ ಮದುವೆ ಗೊತ್ತಾಗಿದೆ. ಪತಂಗ ಯಾವತ್ತು ಬೆಂಕಿ ಸಹವಾಸ ಮಾಡಬಾರ್ದು, ಅವನಿಂದ ದೂರ ಇರು ಅಂತ ಕೇಳಿದೆ. ನೀ ನನ್ನ ಮಾತು ಕೇಳಿದ್ಯ? ಕೇಳಿ ನೋಡು ಏನಾಯ್ತು ನಿನ್ನಿಂದ ಅಂತ. ನಾನೇನ್ ಮಾಡ್ದೆ? ಮುಚ್ಚು ಬಾಯಿ. ನಾನೇನ್ ಮಾಡ್ದೆ ಅಂತೆ? ಬಾಯಿ ತೆಗೆದ್ರೆ ಎದುರು ಮಾತಾಡಕ್ ಬರುತ್ತೆ ನಿನ್ಗಷ್ಟೇ. ಇಂತ ಅವಮಾನ ಈ ಜನ್ಮದಲ್ಲಿ ಆಗಿರ್ಲಿಲ್ಲ ನನಗೆ. ಯಾಕೆ ಬೇಕಿತ್ತು ನಿನಗೆ ದೇವಾನಂದ ಸಹವಾಸ? ಅಮ್ಮ ನಾನೇನು ಮಾಡಿಲ್ಲ. ದೇವಾನಂದ ಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ಮುಚ್ಚು ಬಾಯಿ. ಹಿಂದೆ ಸತ್ಯನ, ಎರಡ್ ಸತ್ಯನ, ಸಾವಿರ ಸತ್ಯ ಹೇಳಿದೀನಿ ನಾನು ನಿನ್ಗೆ ದೊಡ್ಡ ಸಾಹಸ ಬೇಡ ನಮ್ಗೆ ಅಂತ ಕೇಳಿದ್ಯ ನೀನು? ಇಲ್ಲಮ್ಮ, ದಡ್ತನದ ಮಾತಾಡ್ಬೇಡ ಅಂತ ನನ್ ಬಾಯಿ ಮುಚ್ಚಿಸ್ತಾ ಇದ್ದೆ. ಈಗ ಯಾರು ದಡ್ತನದ ಕೆಲಸ ಮಾಡಿರೋದು? ನಮ್ಮ ಯೋಗ್ಯತೆಗೆ, ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಬದುಕ್ಬೇಕು. ಇಲ್ದೇ ಇದ್ದನ್ನೆಲ್ಲ ತಲೆ ಮೇಲೆ ಹಾಕೊಂಡ್ರೆ ಹೀಗೆ ಆಗೋದು. ಅಮ್ಮ ನೀನ್ ನನ್ನ ಸುಮ್ ಸುಮ್ನೆ ಅವಮಾನ ಮಾಡ್ಬೇಡ. ಎಲ್ರಿಗೂ ನಾನೊಬ್ಳು ಸಿಕ್ಕಿದ್ದೀನಿ. ಮುಖ್ಯಮಂತ್ರಿಗಳು ಬಂದು ನನಗೆ ಅವಮಾನ ಮಾಡಿದ್ ಸಾಲದು ಅಂತ ಈಗ ನೀನು ಅವಮಾನ ಮಾಡ್ತಿದ್ಯಾ ನನಗೆ? ಅವಮಾನ ಅಂತೆ ಅವಮಾನ, ಎಂತದ ಅವಮಾನ? ನಾವೇನ್ ಮಹಾರಾಜನ ವಂಶದವರ? ರಾಜಾನಂದ ಸ್ವಾಮಿಗಳಿಗೆ ನಾವೆಲ್ಲ ಏನೇ ಲೆಕ್ಕ? ಅವ್ರು ನಮ್ಮನೆವರೆಗೂ ಬಂದು ಬುದ್ಧಿ ಹೇಳೋದಕ್ಕೆ ಏನೇ ದರ್ದಿತ್ತು ಅವ್ರಿಗೆ? ಕೂತಲಿಂದ ನಿನ್ ಹೆಸರು ಇಲ್ದಾಗ ಮಾಡ್ಬಿಡ್ತಿದ್ರು. ನಾವ್ ಏನ್ ಮಾಡಕ್ ಆಗ್ತಿತ್ತ ಅವಾಗ? ಅವಳ ಕಣ್ಣೀರು ಇರ್ತಿರ್ಲಿಲ್ಲ. ದೊಡ್ಡ ಮನಸ್ಸು ಮಾಡಿ ನಮ್ಮನೆವರೆಗೂ ಬಂದು ಬುದ್ಧಿ ಹೇಳೋ ಸೌಜನ್ಯ ತೋರಿಸಿದ್ದಾರೆ. ನಮ್ ಪುಣ್ಯ ಅನ್ಕೊಂಡು ನಾವು ಸುಮ್ಮನಿರ್ಬೇಕು, ಗೊತ್ತಾಯ್ತಲ್ಲ? ಹೌದು, ಹಾಗಾಗಿ ನಾ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಮಾತು ಕೇಳೋದಂತೂ ತಪ್ತಿತ್ತ? ಮಾತು ಕೇಳೋ ತರ ನಡ್ಕೊಂಡ್ರೆ ಮಾತು ಕೇಳ್ಬೇಕಾಗುತ್ತೆ. ಮಾತ್ ಕೇಳಕ್ ಇಷ್ಟ ಇಲ್ಲ ಅಂತಂದ್ರೆ ಮರ್ಯಾದೆಯಿಂದ ಬದುಕೋದ್ ಕಲಿಬೇಕು. ಪದೇ ಪದೇ ಅದನ್ನೇ ಮಾತಾಡ್ಬೇಡಮ್ಮ ನೀನು. ಏನೇ ಅದು ನಾನು ಪದೇ ಪದೇ ಮಾತಾಡ್ತಿರೋದು? ನೀನ್ ಸಲಿಗೆ ಕೊಡದೆ ಹೋಗಿದ್ದಿದ್ರೆ ದೇವಾನಂದ ಸ್ವಾಮಿಯವರು ಅವ್ರ ಮನೆಗೆ ಹೋಗಿ ನಾನು ನಿವೇದಿತಾನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ರೇನೆ? ನಿನಗ್ ಬೇಕಾದಾಗ ನೀನ್ ನಡ್ಕೋತೀಯ. ನಮ್ ಕರ್ಮ ನಾವ್ ಅನ್ಭವಿಸ್ಬೇಕು. ಈಗ ರಾತ್ರಿ ಯಾರ್ಯಾರೋ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ನೋಡ್ದವ್ರು ಏನೇನ್ಕೋತಾರೆ ಹೇಳು?
ನಾಳೆ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ನಿನ್ನ ವಯಸ್ಸಿನವರು ಅಕ್ಕಪಕ್ಕದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಲ್ಲ ಹೇಳು? ಪಕ್ಕದಲ್ಲೇ ರಂಜಿನಿ ಇದ್ದಾಳೆ, ಅವಳು ಯಾವ ಕೆಲಸ ಮಾಡ್ತಾಳೆ ಹೇಳು? ಲೆಕ್ಚರರ್ ಕೆಲಸ. ಎಷ್ಟು ವರ್ಷದಿಂದ ಲೆಕ್ಚರರ್ ಕೆಲಸ ಮಾಡ್ತಿದ್ದಾಳೆ ಹೇಳು? 5 ವರ್ಷದಿಂದ. ಒಂದಿನನಾದ್ರೂ ಅವಳಿಂದ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ತಾನೆ? ಅವರು ನಮ್ಮ ಜನನೇ, ನಮ್ಮ ಥರ ಮಿಡ್ಲ್ ಕ್ಲಾಸ್ ಇದೆ, ಬಡತನ ನೋಡಿ ಬಂದಿರೋಳೆ. ಅವಳನ್ನ ಯಾಕೆ ಯಾರು ಟ್ರಾನ್ಸ್ಫರ್ ಮಾಡಲಿಲ್ಲ? ಯಾಕೆ ಅವ್ರ ಮನೆಗೆ ಯಾವ ಮುಖ್ಯಮಂತ್ರಿಗಳು ಮಧ್ಯರಾತ್ರಿಯಲ್ಲಿ ಬಂದು ಅವ್ರ ಮನೆ ಮಾಡೋದಿಲ್ಲ? ಆಯ್ತು ಆಯ್ತು ಸರಿ, ಎಲ್ಲವುದು ನನ್ನಿಂದನೇ. ನಿಮ್ಗೆ ಆಗ್ತಿರೋ ತೊಂದರೆಗೆಲ್ಲ ನಾನೇ ಕಾರಣ ಆಯ್ತಾ? ಎಲ್ಲವುದು ನನ್ನಿಂದ, ನಾನೇ ಕೆಟ್ಟವಳು. ಏನಿದು ನಿವೇದಿತ, ಹೀಗೆಲ್ಲ ಮಾತಾಡ್ತಿದ್ಯಾ? ಅಳ್ಳಿ ಬಿಡಿ, ಸಮಾಧಾನ ಮಾಡಬೇಡಿ ನೀವು ಅವಳನ್ನ. ಅವಳಿಗೆ ನಾವು ಇಷ್ಟು ಸಲಹೆ ಕೊಟ್ಟಿದ್ದೆ ತಪ್ಪಾಯ್ತು. ನಮ್ಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾಗಿತ್ತ? ನಾ ಬೆಳಗಾಗಿದ್ದು ಲಾಯರ್ ಆಫೀಸ್ಗೆ ಹೋಗಿ ದುಡಿಯೋದು, ನೀವು ರಿಟೈರ್ ಆದ್ಮೇಲೂ ಅಂಗಡಿ ಅಂಗಡಿಗೆ ತಿರುಗಿಕೊಂಡು ಲೆಕ್ಕ ಬರೆಯೋದು, ಇದೆಲ್ಲ ಬೇಕಾಗಿತ್ತ ಯಾವ ಪುರುಷಾರ್ಥಕ್ಕೆ? ರಾಜಾನಂದ ಸ್ವಾಮಿಗಳು ಮನೆಗೆ ಬರೋದ್ರ ಬದಲು ಇವಳಿಗೆ ಏನಾದರೂ ಮಾಡಿದ್ರೆ ನಮ್ದೇನು ಗತಿ? ಯಾವ ಪುರುಷಾರ್ಥಕ್ಕೆ ನಾವು ಜೀವ ಇಟ್ಕೊಂಡು ಬದುಕಬೇಕು? ರಾಜಾನಂದ ಸ್ವಾಮಿಗಳಿಗೆ ಎಂಥ ಮಾತಾಡಿದ್ರು ಕೇಳಲಿಲ್ವಾ? ಮಗಳು ಚಿಕ್ಕವಳು, ಮಗ ದೂರದಲ್ಲಿದ್ದಾನೆ, ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಿಮ್ಗೆ ಎಷ್ಟು ಹಿಂಸೆ ಅಲ್ವಾ ಅಂತಂದ್ರು. ನನಗಂತೂ ಹೆದರಿಕೆಯಲ್ಲಿ ಎದೆ ಒಡೆದೋಗುತ್ತೆ ಅನ್ನೋ ಅನಿಸ್ಬಿಡ್ತು ಗೊತ್ತಾ? ಚಿದಾನಂದ ಅಲ್ಲೆಲ್ಲ ಒಬ್ಬನೇ ಇದ್ಕೊಂಡು ನರಕ ಅನುಭವಿಸ್ತಿದ್ದಾನೆ. ಪಾಪ ಅವನಿಗೇನಾದರೂ ಮಾಡಿಬಿಟ್ರೆ ಎಲ್ಲ ಹುಡುಕಾಡ್ಕೆ ಆಗೋಯ್ತು ಕಣೆ. ನಿಮ್ಗೆ ನಮ್ಮ ಒದ್ದಾಟ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಬೇಕಾದ್ರೆ ನನ್ನನ್ನು ಬೈದು ನಿಂಗೆ ಬುದ್ಧಿ ಇಲ್ಲ ಅಂತ ಬಾಯಿ ಮುಚ್ಚಿಸ್ಬಿಡ್ತೀಯ. ನನ್ನ ಬಾಯಿ ಮುಚ್ಚಿಸ್ಬೋದು, ಆದ್ರೆ ಬೇರೆಯವ್ರ ಬಾಯಿ ಮುಚ್ಚಕ್ಕಾಗಲ್ಲ ಗೊತ್ತಾ? ನಾಳೆ ಊರೆಲ್ಲ ಮಾತಾಡ್ಕೊಳತ್ತೆ ನಾವು ಬಡವ್ರೆ, ಊಟ ಇಲ್ಲದ್ರು ಪರವಾಗಿಲ್ಲ, ಮಾನ ಹೋಗ್ಬಾರ್ದು ಅಂತ ಒದ್ದಾಡೋರು ನಾವು. ಅಂತೂ ಇಲ್ಲಿವರೆಗೂ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಕತ್ತೆ ಥರ ದುಡ್ದು ಒದ್ದಾಡಿದ್ದಕ್ಕೆ ಒಳ್ಳೆ ಪ್ರತಿಫಲ ಕೊಟ್ಟ ನೀನು. ಇಷ್ಟು ದಿನ ನಾನು ಕಲ್ಪನೆನೂ ಮಾಡ್ಕೊಳ್ದೇ ಇರೋಂಥ ದಿನ ತೋರಿಸ್ಬಿಟ್ಟೆ ಇವತ್ತು. ಯಾವ ಜನದಲ್ಲಿ ಏನ ನ್ಯಾಯ ಮಾಡಿದ್ನು? ದೇವ್ರು ಹೀಗೆ ಪರೀಕ್ಷೆ ಕೊಡ್ತಾ ಇದ್ದಾನೆ. ಶಾರದಾ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಶಾರದಾ. ನೋಡು, ಈ ಹೊತ್ತಿನಲ್ಲಿ ಮಾತಾಡಿದ್ರೆ ವಿಷಯ ಸುಮ್ಮನೆ ದೊಡ್ಡದಾಗತ್ತೆ, ಅಕ್ಕಪಕ್ಕದವ್ರಿಗೂ ಗೊತ್ತಾಗುತ್ತೆ ಅಲ್ವಾ? ಆಗಿದ್ದ ಹಾಗೋಯ್ತು ಬಿಡು, ಮುಂದೆ ಹೇಗೆ ಅಂತ ಯೋಚನೆ ಮಾಡೋಣ. ಈಗ ಹೆಚ್ಚು ಹೊತ್ತು ಹೀಗೆ ಸ್ಥಿಮಿತ ಕಳ್ಕೊಂಡು ಕೂತ್ರೆ ಈಗಾಗಿರೋ ಗಾಯಗಳು ಇನ್ನೂ ಹೆಚ್ಚಾಗುತ್ತವೆ. ಬೇಡ, ಸುಮ್ಮನೆ ಬಿಡೋಣ. ಏನಿದ್ರು ನಾಳೆ ಮಾತಾಡೋಣ ಶಾರದಾ. ನಡಿ ಬಳಿಗೆ ನಡಿ. ಪುಟ ಲೇಟ್ ಆಯಿತು, ಮಲ್ಕೋ ಆಯ್ತಾ? ಹ್ಞೂ.
ಇನ್ನೂ ಇದೊಂದು ಪ್ರೋಗ್ರಾಮ್ ಆಗಲಿ, ಆಮೇಲೆ ಮತ್ತೆ ಇಂಪ್ರೋವೈಸ್ ಮಾಡೋಣ. ಹಾಂ ಸರ್, ನಾನು ಹಾಗೆ ಅನ್ಕೊಂಡೆ. ಏನೋ ಮಾತಾಡಬೇಕು ಅಂತ ಫೋನ್ ಮಾಡಿದ್ರಿ? ಹ್ಞೂ, ಒಂದು ಸ್ವಲ್ಪ ಮಾತಾಡೋದಿತ್ತು. ಏನು? ಇಲ್ಲಿ ಬೇಡ ಸರ್, ಆಚೆ ಹೋಗಿ ಮಾತಾಡ್ಬೋದಾ? ಸರಿ ಬನ್ನಿ. ಪುರುಷೋತ್ತಮ ಚೇರ್ ಆಗಪ್ಪ. ಬಂದೆ ಸರ್. ಕುತ್ಕೊಳ್ಳಿ ಶರ್ಮ ಅವರೇ. ಹಾಗೆ ಎರಡು ಕಾಫಿ ತಗೊಂಡು. ಸರಿ ಸರ್. ಹೇಳಿ ಶರ್ಮ ಅವರೇ, ಏನು ವಿಚಾರ? ಸರ್, ಒಂದು ಶೋ ಮಾಡೋದ್ರ ಬಗ್ಗೆ ತಮ್ಮ ಒಪಿನಿಯನ್ ಬೇಕಿತ್ತು. ಶೋನಾ? ಅಂದರೆ ನ್ಯೂಸ್ ಮ್ಯಾಗ್ಝಿನ್ಗೆ ನಾವು ಭಾನುವಾರದ ದಿವಸ ಒಂದು ವಿಷಯನ ಡೀಟೇಲ್ ಆಗಿ ಕವರ್ ಮಾಡ್ತೀವಲ್ಲ ಸರ್, ಆ ಶೋಗೆ ಒಂದು ಸ್ಟೋರಿ ಇತ್ತು, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಹಾಗಿದ್ರೆ ಶಿವಸುಬ್ರಹ್ಮಣ್ಯ ಅವ್ರ ಹತ್ರ ಮಾತಾಡಿ, ನೀವೇ ಕವರ್ ಮಾಡಿಬಿಡಿ. ಅವ್ರ ಹತ್ರ ಮಾತಾಡಿದೆ ಸರ್, ಅವರು ನಿಮ್ಮ ಹತ್ರನೇ ವಿಷಯ ಡಿಸ್ಕಸ್ ಮಾಡಿದ್ರೆ ಬೆಟರು ಅಂತ ಹೇಳಿದ್ರು. ಹೌದಾ? ಕಾಫಿ ತಗೊಳ್ಳಿ. ಥ್ಯಾಂಕ್ಸ್. ಯಾವ ವಿಚಾರ ನೀವು ಕವರ್ ಮಾಡ್ಬೇಕಂತಿರೋದು ಸರ್? ಅದು ದೇವಸಾಗರದಲ್ಲಿ 600 ಎಕರೆ ಜಮೀನು ಎಸ್ ಸಿ ಝೆಡ್ ಅಂತ ಡಿಕ್ಲೇರ್ ಆಯ್ತಲ್ಲ ಸರ್. ಶರ್ಮಿಳಾ ಅವರೇ, ದೇವಸಾಗರದ ಎಸ್ ಸಿ ಝೆಡ್ ಪ್ರಾಬ್ಲಮ್, ಆ ಇಶ್ಯೂ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಅಂತ ಗೊತ್ತಿಲ್ವಾ ನಿಮಗೆ ಸರ್? ಇದು ಬೇರೆ ಇಶ್ಯೂ ಸರ್, ನಾವು ಲಾಸ್ಟ್ ಟೈಮ್ ಡೀಲ್ ಮಾಡಿದ್ವಲ್ಲ ಆ ವಿಷಯದ ಬಗ್ಗೆ ಅಲ್ಲ ಸರ್. ಅಂದರೆ? ದೇವಸಾಗರದ ಸುತ್ತಮುತ್ತ ಕ್ರಿಯೇಟ್ ಆಗಿರೋ ಪರಿಸರದ ಮಾಲಿನ್ಯದ ಬಗ್ಗೆ ಸರ್. ಅದರಿಂದ ಹೊಸದಾಗಿ ತಲೆ ಎತ್ತಿರೋ ಹಜಾರ್ಡ್ ಬಗ್ಗೆ ಈ ಸ್ಟೋರಿಲಿ ಡೀಲ್ ಮಾಡಬೇಕು ಸರ್. ಹೆಜಾರ್ಡ್ಸ? ಪರಿಸರ ಮಾಲಿನ್ಯದಿಂದನಾ? ಹೌದು ಸರ್, ಅಲ್ಲಿ ಸುತ್ತಮುತ್ತ ಭೂಮಿ ಬಂಜಾರಾಗ್ತಿದೆ, ನೀರು ಗಾಳಿ ಇವೆಲ್ಲ ಮಾಲಿನ್ಯ ಆಗ್ತಿದೆ. ಸಾಮಾನ್ಯವಾಗಿ ದೇವಸಾಗರದಲ್ಲಿ ಮಲ್ಲಿಗೆ ಕನಕಾಂಬ್ರ ಬೆಳೀತಾರೆ, ಆ ಗಿಡಗಳು ನಾಶ ಆಗ್ತಿದೆ ಅಂತೆ ಸರ್. ದನ ಕರುಗಳು ಈ ನೀರು ಕುಡಿದು ಸಾಯ್ತಾ ಇದ್ದಾವಂತೆ. ಅಲ್ಲದೆ ದೇವಸಾಗರದ ಲೆಥನಾಲ್ ಡೆಪಾಸಿಟ್ಸು ಕೆಟ್ಟ ಹೋಗ್ತಿದೆಯಂತೆ ಸರ್. ಲೆಥನಾಲ್ ಅಂದರೆ ಮೆಟಲ್ ಅಲ್ವಾ? ಮೆಟಲ್ ಡೆಪಾಸಿಟ್ಸ್ ಕೆಟ್ಟ ಹೋಗೋದು ಅಂದರೆ? ನನ್ನ ಪದಬಳಿಕೆ ಸ್ವಲ್ಪ ತಪ್ಪಾಗಿರ್ಬೋದು ಸರ್, ಅಲ್ಲಿ ಲೆಥನಾಲು ಆಕ್ಸಿಡೈಸ್ಡ್ ಫಾರ್ಮ್ನಲ್ಲಿ ಸಿಗ್ತಾ ಇತ್ತು, ಅದನ್ನು ಇವರು ಪ್ಯೂರಿಫೈ ಮಾಡಿಕೊಂಡು ಅದರಿಂದ ಪ್ಯೂರ್ ಲೆಥನಾಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಈಗ ಆ ಲೆಥನಾಲ್ ಡೆಪಾಸಿಟ್ಸು ನಿಧಾನವಾಗಿ ನಿಷ್ಪ್ರಯೋಜಕ ಆಗ್ತಿದೆಯಂತೆ ಸರ್. ಕೆಮಿಕಲ್ ರಿಯಾಕ್ಷನ್ಸಿಂದ ಲೆಥನಾಲ್ ಟೆಟ್ರಾಕ್ಸೈಡು ತನ್ನ ಕೆಮಿಕಲ್ ಪ್ರಾಪರ್ಟೀಸ್ನ ಕಳ್ಕೊಂಡು ಬಿಟ್ಟಿದೆಯಂತೆ ಸರ್. ಇಟ್ಸ್ ಗಾನ್ ಬಿಯಾಂಡ್ ಪ್ಯೂರಿಫಿಕೇಷನ್. ಅಂದರೆ ಮತ್ತೆ ಶುದ್ಧವಾದ ಲೆಥನಾಲ್ ರೂಪದಲ್ಲಿ ಸಿಗೋದಕ್ಕೆ ಆಗದೆ ಇರೋಂಥ ಸ್ಟೇಟ್ ತಲುಪಿಬಿಟ್ಟಿದೆಯಂತೆ ಸರ್. ಸರ್ಕಾರದಿಂದನೇ ಎಸ್ಟಾಬ್ಲಿಷ್ ಆಗಿರೋ ಮೈನ್ಸ್ ಇದು. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗೋ ಲೆಥನಾಲ್ಗೆ ವರ್ಲ್ಡ್ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ. ಇನ್ಮೇಲೆ ಈ ಖನಿಜ ಸಿಗೋದಿಲ್ಲ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ ಸರ್, ಕೋಟಿ ಕೋಟಿ ಡಾಲರ್ಗಟ್ಟಲೆ ಇನ್ಫ್ಲೋ ತಪ್ಪ ಹೋಗುತ್ತೆ. ಸರ್ಕಾರಕ್ಕೆ ಎಷ್ಟು ದೊಡ್ಡ ಲಾಸ್ ಅಲ್ವಾ ಸರ್? ನಿಮಗೆ ಗೊತ್ತಾಗ್ತಿದ್ದಲ್ಲ, ಒಬ್ಬರು ಸೈಂಟಿಸ್ಟ್ ಇದ್ದಾರೆ ಸರ್, ಪಾರ್ವತೀಶ್ ಮಹಾಪಾತ್ರ ಅಂತ, ಅವರು ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಆದರೆ ಈ ಥರದ ಕಂಟಾಮಿನೇಷನ್ನು ಯಾವುದರಿಂದ ಆಗ್ತಿರೋದು ಸರ್? ಸರ್ಕಾರದಿಂದ ಎಸ್ ಸಿ ಝೆಡ್ಗೆ ಅಂತ 600 ಎಕರೆ ಜಮೀನು ಡಿಕ್ಲೇರ್ ಆಯ್ತಲ್ಲ, ಅದು ಡಿಕ್ಲೇರ್ ಆಗಿದ್ದೆ ಅಲ್ಲೊಂದು ಫ್ಯಾಕ್ಟ್ರಿ ಸೆಟಪ್ ಮಾಡಲಿ ಅಂತ. ರೈತರು ಬೆಳೆಯೋ ಕನಕಾಂಬ್ರ ಮಲ್ಲಿಗೆ ಇಂಥದಕ್ಕೆ ಮಾರ್ಕೆಟ್ ಡೆವಲಪ್ ಆಗಲಿ, ರೈತರಿಗೆ ಸಹಾಯ ಆಗೋ ಥರ ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಶುರುವಾಗಬೇಕು ಅಂತ.
ಆ ಡೀಲ್ ಸಿಕ್ಕಿದ್ದು ಹರ್ಷವರ್ಧನ್ ಅವರಿಗೆ. ಆದರೆ ಹರ್ಷವರ್ಧನ್ ಅವರು ಪರ್ಫ್ಯೂಮ್ ಫ್ಯಾಕ್ಟರಿ ಶುರು ಮಾಡಲೇ ಇಲ್ಲ, ಅವರು ಆ ಲ್ಯಾಂಡ್ಸ್ನ ಒಂದು ಜರ್ಮನ್ ಕಂಪನಿಗೆ ಮಾರಿದ್ರು. ಈಗ ಆ ಜರ್ಮನ್ ಕಂಪನಿಯವರು ಆಲ್ಬರ್ಟ್ ಶಿಕಾಗೋ ಅನ್ನೋ ಒಂದು ಅಮೆರಿಕನ್ ಕಂಪನಿ ಜೊತೆ ಸೇರಿಕೊಂಡು ಅಲ್ಲಿ ಒಂದು ಹೊಸ ಫ್ಯಾಕ್ಟರಿ ಸೆಟ್ ಮಾಡ್ತಿದ್ದಾರೆ. ತುಂಬ ಸೀಕ್ರೆಟಿವ್ ಆಗಿ ಅಲ್ಲಿ ಕೆಲಸ ನಡೆಸ್ತಿದ್ದಾರೆ ಸರ್. ಸೀಕ್ರೆಟಿವ್ ಆಗ ಯಾಕೆ? ಕೆಮಿಕಲ್ ಮಿಸೈಲ್ ಟೆಸ್ಟಿಂಗ್ ಮತ್ತೆ ಪ್ರೊಡಕ್ಷನ್ ಅಂತೆ ಸರ್, ಅದು ಎಕ್ಸ್ಪೋರ್ಟ್ ಮಾಡೋದಕ್ಕೆ. ಅಮೆರಿಕನ್ ಆರ್ಮ್ಸ್ ಅಂಡ್ ಅಮ್ಯುನಿಯೇಷನ್ ಮಾರ್ಕೆಟ್ನ ಡಿಮ್ಯಾಂಡ್ಸ್ಗೆ ಕೇಟರ್ ಮಾಡೋದಕ್ಕೆ. ಅಲ್ಲಿ ಕಟ್ಟಿರೋ ಪ್ಲ್ಯಾಂಟ್ನಲ್ಲಿ ಕಂಟ್ರೋಲ್ ಟೆಸ್ಟಿಂಗ್ ನಡೀತಿದೆ ಸರ್, ಅದು ಅಂಡರ್ಗ್ರೌಂಡ್ನಲ್ಲಿ. ಆ ಟೆಸ್ಟಿಂದ ರಿಲೀಸ್ ಆಗ್ತಿರೋ ಕೆಮಿಕಲ್ ಡಸ್ಟ್ ಮತ್ತು ವೇಸ್ಟು ಈ ಭೂಮಿಯೊಳಗೆ ಸೇರ್ಕೋತಾ ಇದೆ, ಅದರಿಂದನೇ ಕಂಟಾಮಿನೇಷನ್ ಶುರುವಾಗ್ತಿರೋದು. ಈ ಕೆಮಿಕಲಿಂದನೇ ಲೆಥನಾಲ್ ಕೂಡ ತನ್ನ ಪ್ರಾಪರ್ಟಿನ ಕಳ್ಕೋತಾ ಇದೆ. ಒಂದು ಪರ್ಫ್ಯೂಮ್ ಫ್ಯಾಕ್ಟ್ರಿ ಶುರುವಾಗಬೇಕಾಗಿರೋ ಜಾಗದಲ್ಲಿ ಇಂಥ ಒಂದು ಡೇಂಜರಸ್ ಔಟ್ಫಿಟ್ ಹುಟ್ಕೋತಿರೋದು ಅನ್ಯಾಯ ಅಲ್ವಾ ಸರ್? ಜನರಿಗೆ, ದೇಶಕ್ಕೆ, ಸರ್ಕಾರಕ್ಕೆ ಈ ಜರ್ಮನ್ ಕಂಪನಿ ಮತ್ತು ಆಲ್ಬರ್ಟ್ ಶಿಕಾಗೋ ಗ್ರೂಪ್ನವರು ಮಾಡ್ತಿರೋ ಮೋಸ ಇದು. ನಮ್ಮ ದೇಶದ ಖನಿಜ ಸಂಪತ್ತಿನ ನಾಶ ಮಾಡ್ತಿದ್ದಾರೆ. ತುಂಬ ದೊಡ್ಡ ಮೋಸ, ತುಂಬ ದೊಡ್ಡ ನಷ್ಟನೇ. ಆದರೆ ಇದು ಸ್ಟ್ರೇಟ್ ಸ್ಟೋರಿ ಅಲ್ಲ, ಅಂದರೆ ಸ್ಟೋರಿ ನಿಜಾನೇ. ನಾನು ಅದನ್ನು ಕ್ವಶನ್ ಮಾಡೋದಿಲ್ಲ. ನಿಮ್ಮ ಕನಸನೂ ತುಂಬ ನಿಜಾನೇ. ಇದರಿಂದ ಆಗ್ತಿರೋ ತೊಂದರೆಗಳು ಹೆಜಾರ್ಡಸ್. ಆದರೆ ಇದರೊಳಗಿರೋ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಆ ಕಾಂಪ್ಲಿಕೇಶನ್ಸ್ ನಿಮ್ಗೆ ಗೊತ್ತಿದೆಯಾ ಶರ್ಮೇಳ? ಕಾಂಪ್ಲಿಕೇಶನ್ಸಾ? ಏನು ಸರ್? ಪಾಲಿಟಿಕ್ಸ್. ಪಾಲಿಟಿಕ್ಸ್ ಬಗ್ಗೆ ನನಗಿಂತ ತುಂಬ ಜಾಸ್ತಿ ಆಸಕ್ತಿಯಿಂದ ಫಾಲೋ ಮಾಡ್ತಿರೋರು ನೀವು. ನಿಮಗೆ ಗೊತ್ತಿರತ್ತೆ, ಅಲ್ಲಿ ಕಂಪ್ನಿ ಸೆಟಪ್ ಮಾಡ್ತಿರೋದು ಆಲ್ಬರ್ಟ್ ಶಿಕಾಗೋ ಗ್ರೂಪ್ ಸಹಭಾಗಿತ್ವದಲ್ಲಿ ಅಂತಂದ್ರಿ. ಆಲ್ಬರ್ಟ್ ಶಿಕಾಗೋ ಗ್ರೂಪ್ ಅಂದರೆ ಬಿಂಗ ಅವರ ಕೈವಾಡ ಇದ್ದೇ ಇರತ್ತೆ. ಬಿಂಗ ಅವರು, ಬಿಂಗ ಅವರಂದರೆ ನಮ್ಮ ತಂದೆಯ ಕ್ಲೋಸ್ ಅಲೈ, ಅದು ನಿಮಗೂ ಗೊತ್ತು. ಆಗಿದ್ಮೇಲೆ ಈ ಸ್ಟೋರಿನ ನಾವು ನಮ್ಮ ಚಾನಲಲ್ಲಿ ಹೇಗೆ ಟೆಲಿಕಾಸ್ಟ್ ಮಾಡೋದಕ್ಕಾಗತ್ತೆ ಹೇಳಿ. ಆದರೆ ಇದು ಅನ್ಯಾಯ ಅಲ್ವಾ ಸರ್? ಸರ್, ನಿಮ್ಮ ತಂದೆಯವರು ಈ ವಿಷಯದಲ್ಲಿ ಯಾವ ರೀತಿಯಿಂದನೂ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ಅಲ್ವಾ? ಸೊ ನಾವು ಇದನ್ನು ಕವರ್ ಮಾಡಿದ್ರೆ ಅವ್ರ ಇಮೇಜ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲ ಸರ್? ಹಾಗಲ್ಲ ಶರ್ಮೇಳ, ಬಿಂಗ ಅವ್ರ ವಿರುದ್ಧ ನಾವು ನಮ್ಮ ಚಾನಲಲ್ಲಿ ಸ್ಟೋರಿ ಟೆಲಿಕಾಸ್ಟ್ ಮಾಡಿದರೆ ಅದರಿಂದ ನಮ್ಮ ಅಪ್ಪಾಜಿ ಮತ್ತು ಬಿಂಗ ಅವರ ಸ್ನೇಹಕ್ಕೆ ಕುಂದು ಬರೋದಿಲ್ವ? ಆ ಲಿಬರ್ಟಿ ನಾವು ಹೇಗೆ ತೊಗೊಳೋದು ಹೇಳಿ? ನಮ್ಮ ಲಿಮಿಟೇಷನ್ಸು ನಮಗೆ ಗೊತ್ತಿರಬೇಕು. ಇದು ಪಾಲಿಟಿಕ್ಸು, ನಾವಿದರಲ್ಲಿ ಇಂಟರ್ಫಿಯರ್ ಆಗದೇ ಇದ್ದರೆ ಒಳ್ಳೆಯದು. ಹಾಗಂತ ನಾವು ಅನ್ಯಾಯನ ಸಹಿಸ್ಕೊಂಡು ಸುಮ್ಮನಿರ್ಬೇಕಾ ಸರ್? ಇದು ಅಬ್ಯೂಸ್ ಆಫ್ ಅಥಾರಿಟಿ ಅಲ್ವಾ? ನಾವು ಮೀಡಿಯಾದವರೇ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಳಸಲಿಲ್ಲ ಅಂದರೆ ಜನರಿಗೆ ಸತ್ಯದ ಅರಿವು ಹೇಗಾಗತ್ತೆ ಸರ್? ಅದು ನನಗೆ ಅರ್ಥ ಆಗತ್ತೆ ಶರ್ಮೇಳ ಅವರೇ, ಆದರೆ ಪ್ರಾಕ್ಟಿಕ್ಯಾಲಿಟಿ ಅನ್ನೋದು ಒಂದು ಇರತ್ತಲ್ವಾ? ಇದು ನಮ್ಮ ತಂದೆ ಚಾನಲ್ಲು, ನಾನು ಇಲ್ಲಿ ಕೆಲಸಕ್ಕಿದ್ದೀನಿ ಅಷ್ಟೆ. ನನ್ನ ಫ್ರೀಡಮ್ಮು ತುಂಬ ಲಿಮಿಟೆಡ್ಡು. ಅವ್ರು ಇನ್ವೆಸ್ಟ್ ಮಾಡಿರೋ ಚಾನಲಲ್ಲಿ ಅವರಿಗೆ ಇಷ್ಟ ಆಗದೆ ಇರೋ ಥರದ ಕಾರ್ಯಕ್ರಮಗಳು ಬರಬಾರ್ದು ಅಷ್ಟೆ. ಅದರಲ್ಲಿ ನಾನಾಗಲಿ ನೀವಾಗಲಿ ಬದಲಾಯಿಸುವಂಥದ್ದು ಏನೂ ಇಲ್ಲ. ನೋಡಿ, ನಿಮ್ಮ ಕಾಳಜಿ, ನಿಮ್ಮ ಕನಸನು ಎಲ್ಲ ಕರೆಕ್ಟೇ, ಆದರೆ ದಯವಿಟ್ಟು ನನ್ನ ಅಸಹಾಯಕತೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅಪ್ಪಾಜಿ ವಿರುದ್ಧ ನಿಲ್ಲೋ ಶಕ್ತಿ ನನಗಿಲ್ಲ, ಆ ಕೆಪಾಸಿಟಿನೂ ನಂದಲ್ಲ. ಪರಿಸರ ಸಂರಕ್ಷಣೆಗೆ ಅಂತ ಒಂದು ರ್ಯಾಲಿ ಮಾಡಬೇಕಾದ್ರೆ ನಾನು ಬರ್ತೀನಿ, ಆದರೆ ಇದ್ರ ಬಗ್ಗೆನೇ ನಮ್ಮ ಚಾನಲಲ್ಲಿ ಹೇಳ್ತೀನಿ ಅಂದರೆ ನಾನು ಅದಕ್ಕೆ ಒಪ್ಪಿಗೆ ಕೊಡೋದಕ್ಕಾಗೋದಿಲ್ಲ. ಇದರಿಂದ ಮೂರು ಜನರ ನೆಮ್ಮದಿನೂ ಕೆಡತ್ತೆ, ಅಪ್ಪಾಜಿದು, ನಂದು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮದು ಕೂಡ. ಈ ಕಾಂಪ್ಲಿಕೇಶನ್ನೇ ಬೇಡ ದಯವಿಟ್ಟು, ಈ ಸ್ಟೋರಿ ವಿಚಾರ ಬಿಟ್ಬಿಡಿ, ಇದು ವರ್ಕೌಟ್ ಆಗಲ್ಲ. ಆದರೆ ಸರ್ ಪ್ಲೀಸ್ ಶರ್ಮೇಳ, ಇದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಬೇಡ. ಈಗ ನನಗೆ ಆರ್ಗ್ಯೂ ಮಾಡೋ ಮನಸ್ಥಿತಿನೂ ಇಲ್ಲ,
ಮತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂಗೆ ಯಾವುದೇ ಸಮರ್ಥನೆನೂ ಬೇಕಾಗಿಲ್ಲ. ಎಲ್ಲ ವಿಚಾರ ನಿಮಗೆ ಗೊತ್ತಿದೆ. ನನ್ನ ಪರ್ಸನಲ್ ಲೈಫಲ್ಲಿ ಡೀಲ್ ಮಾಡೋದಕ್ಕೇನೆ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಮತ್ತೆ ಇದರಿಂದ ಹೊಸ ಪ್ರಾಬ್ಲಮ್ ಶುರು ಆಗೋದು ಬೇಡ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವಿರುದ್ಧ ಬೆಳಕಿನ ಯುದ್ಧ ಕೊನೆಯಲ್ಲಿ